ವಿಶ್ವಕಪ್ನಲ್ಲಿ ಶುಭಾರಂಭವನ್ನು ಸಾಧಿಸಿದ ಭಾರತ ತಂಡಕ್ಕೆ ಮತ್ತೊಂದು ಆಘಾತ ಎದುರಾಗಿದೆ ಅದೇನೆಂದರೆ ಶುಭ್ಮನ್ ಗಿಲ್ ಆಫ್ಘಾನಿಸ್ತಾನ ವಿರುದ್ಧದ ಪಂದ್ಯಕ್ಕೆ ಕೂಡ ಲಭ್ಯರಾಗ್ತಾ ಇಲ್ಲ ಡೆಂಗ್ಯೂಯಿಂದ ಬಳಲುತ್ತಿರುವಂಥ ಶುಭ್ಮನ್ ಗಿಲ್ ಅವರನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಲಾಗಿದೆ ಅಂದರೆ ಸದ್ಯ ಬರ್ತಿರೋ ಸುದ್ದಿ ಸುಳ್ಳಾಗಲಿ ಅವರು ಸಂಪೂರ್ಣ ವಿಶ್ವಕಪ್ನಿಂದ ರೂಲ್ಡ್ ಔಟ್ ಆಗ್ತಾರೆ ಅನ್ನೋ ಮಾಹಿತಿ ಬರ್ತಿದೆ ಜಸ್ಟ್ ಅವರು ಆದಷ್ಟು ಬೇಗ ಚೇತರಿಸ್ಕೊಳ್ಳಿ ಯಾಕಂದರೆ ಪಾಕಿಸ್ತಾನ ವಿರುದ್ಧದ ಪಂದ್ಯಕ್ಕೆ ಶುಭ್ಮನ್ ಗಿಲ್ ಆರಂಭಿಕರಾಗಿ ರೋಹಿತ್ ಶರ್ಮಾ ಜೊತೆ ಆಡಲೇಬೇಕು ಅನ್ನೋದು ಟೀಮ್ ಇಂಡಿಯಾ ಅಭಿಮಾನಿಗಳ ಹಾರೈಕೆ ಜೊತೆಗೆ ಶತಕೋಟಿ ಭಾರತೀಯರ ಪ್ರಾರ್ಥನೆ ಯಾಕೆಂದರೆ ವಿಶ್ವಕಪ್ ಗೆಲ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಹೇಳ್ತೀವಿ ಹಂಗಂತ ಸೋಲೋದು ಬೇಡ ಆದರೆ ಪಾಕಿಸ್ತಾನ ವಿರುದ್ಧ ಮಾತ್ರ ಸೋಲಬಾರ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಇಲ್ಲಿಯವರೆಗೆ ಕೂಡ ಏಕದಿನ ವಿಶ್ವಕಪ್ನಲ್ಲಿ ಏಳು ಬಾರಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಿದ್ದು ಭಾರತ ಒಮ್ಮೆಯೂ ಸೋತಿಲ್ಲ ಮತ್ತೊಂದು ಕಡೆ ಶುಭ್ಮನ್ ಗಿಲ್ ಬದಲು ಅವಕಾಶವನ್ನು ಪಡೆದಂಥ ಇಶಾನ್ ಕಿಶನ್ ಆಸ್ಟ್ರೇಲಿಯಾ ವಿರುದ್ಧ ಡಕೌಟ್ ಆಗಿದ್ದರು ಈಗ ಅಫ್ಘಾನಿಸ್ತಾನ ವಿರುದ್ಧ ಕೂಡ ಅವರ ಓಪನರ್ ಆಗಿ ಬರ್ತಾರೆ ಬೆಸ್ಟ್ ಪರ್ಫಾರ್ಮೆನ್ಸನ್ನು ಕೊಡಲಿ ಆದರೆ ಶುಭನ್ ಗಿಲ್ ಬೇಗ ಚೇತರಿಸ್ಕೊಳ್ಳಿಲಿ ಅಂತ ಆಶಿಸೋಣ ನೀವು ಕೂಡ ಟೀಮ್ ಇಂಡಿಯಾಗೆ ಆಲ್ ದಿ ಬೆಸ್ಟನ್ನು ಹೇಳಿ ಎಸ್ ವೀಕ್ಷಕರೇ ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ